ಎಲ್ಲರಿಗೂ ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ TET 2023ರ ವಿಶೇಷಾಂಕ ಸಮಾಜ ವಿಜ್ಞಾನ ಪೇಪರ್ 2 6ರಿಂದ 8ನೇ ತರಗತಿಯ ತನಕ 40 ಅಂಕಗಳಿಗೆ ಕೇಳುವಂತಹ 6ರಿಂದ 12ನೇ ತರಗತಿಯವರೆಗೂ ಏನು ಪಠ್ಯ ಪುಸ್ತಕ ಇದೆ ಆ ಪಠ್ಯ ಪುಸ್ತಕದಿಂದ ಆಯ್ದ ಇವತ್ತಿನ ಈ ವಿಡಿಯೋದಲ್ಲಿ ಜೈನ ಧರ್ಮ ಜೈನ ಧರ್ಮದ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಕೇಳೇ ಕೇಳ್ತಾರೆ. ಎರಡು ಮಾರ್ಕ್ಸ್ಗೆ ಖಂಡಿತವಾಗಲೂ ಈ ಒಂದು ಚಾಪ್ಟರ್ ಮೇಲೆ ಬರುತ್ತೆ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ನಾವು ಡಿಸ್ಕಷನನ್ನು ಮಾಡಿದ್ದೇವೆ. ಜೈನ ಧರ್ಮದ ಸ್ಥಾಪಕರು ಯಾರು, ಜೈನ ಧರ್ಮದ ಚಿಹ್ನೆ ಏನು, ತೀರ್ಥಂಕರ ಜೈನ ಧರ್ಮದ ತೀರ್ಥಂಕರ ಸಂಕೇತಗಳು, ವರ್ಧಮಾನ ಮಹಾವೀರರ ಬಗ್ಗೆ ಸಂಪೂರ್ಣವಾದ ವಿವರಣೆ, ಮತ್ತು ಜೈನ ಧರ್ಮದ ತ್ರಿರತ್ನಗಳು, ಜೈನ ಧರ್ಮದ ಸಭೆಗಳು, ಜೈನ ಧರ್ಮದ ಪವಿತ್ರ ಗ್ರಂಥ, ಜೈನ ಧರ್ಮದವರು ಎಲ್ಲೆಲ್ಲಿ ಗುಹಾಲಯಗಳನ್ನು ಕಟ್ಟಿದ್ದಾರೆ, ಮತ್ತು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು ಯಾವ್ಯಾವು, ಪೂರ್ತಿಯಾಗಿ ಒಂದು ಜೈನ ಧರ್ಮದ ಬಗ್ಗೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನನ್ನು ಮಾಡಲಾಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಇದೇ ಮೊದಲ ಬಾರಿಗೆ ಆನಂದಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತುವುದರ ಮುಖಾಂತರ ಹಾಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ, ನಿಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ. ಹಾಗೆ ಪೇಪರ್ TET 2023 ಏನಿದೆ, ಪೇಪರ್ 2ಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಒಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕನ್ನು ತೆಗೆದುಕೊಂಡು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಕವರ್ ಮಾಡ್ತಾ ಹೋಗಲಾಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ವಿಡಿಯೋಗೆ ಹೋಗೋಣ, ನೋಡಿ ಎಷ್ಟು ಏನೇನೆಲ್ಲ ಇದೆ ಅಂತ ನೋಡ್ಬೋದು. ಸ್ವಲ್ಪ ಬ್ಲರ್ ಇದೆ ಅಲ್ಲಲ್ಲಿ, ಅಡ್ಜಸ್ಟ್ ಮಾಡ್ಕೋಬೇಕು ತಾವು. ಜೈನ ಧರ್ಮ, ಜೈನ ಧರ್ಮ ಇಲ್ಲಿ ಜೈನ ಧರ್ಮ ಅಂತ ಬಗ್ಗೆ ನೋಡೋದಾದರೆ ಒಂದು ನಿಮಿಷ, ಸಂಜೆ PDF ಮಾಡಿರೋದ್ರಿಂದ ಹೀಗಾಗಿದೆ. ಜೈನ ಧರ್ಮ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಜೈನ ಧರ್ಮವು ಒಂದು, ನಿಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಜೈನ ಧರ್ಮದ ಚಿಹ್ನೆ ಯಾವುದು, ಜೈನ ಧರ್ಮದ ಚಿಹ್ನೆ ಯಾವುದು ಅಂತ ನೋಡೋದಾದರೆ ಅದು ಸ್ವಾಸ್ತಿಕ್ ಆಗಿದೆ. ಜೈನ ಧರ್ಮದ ಚಿಹ್ನೆ ಸ್ವಾಸ್ತಿಕ್ ಚಿಹ್ನೆ. ಮತ್ತು ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ ಅಂತ ನೋಡೋದಾದರೆ 24 ತೀರ್ಥಂಕರಿದ್ದಾರೆ. ಹಾಗಾದರೆ ಮೊದಲ ತೀರ್ಥಂಕರ ಯಾರು ಅಂತ ನೋಡೋದಾದರೆ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ. ಇವರ ಸಂಕೇತ ಏನು ಅಂತ ನೋಡೋದಾದರೆ ಹೋರಿ ಸ್ನೇಹಿತರೆ. ಮತ್ತು ಜೈನ ಧರ್ಮದ ಸ್ಥಾಪಕ ಯಾರು ಅನ್ನೋದನ್ನು ನೋಡೋಣ. ಜೈನ ಧರ್ಮದ ಸ್ಥಾಪಕ ಋಷಭನಾಥನೇ ಆಗಿರ್ತಾರೆ, ಹಾಗೂ ಮೊದಲ ತೀರ್ಥಂಕರ ಕೂಡ ಋಷಭನಾಥ ಅವರೇ ಆಗಿರ್ತಾರೆ. ಇವರ ಸಂಕೇತ ಹೋರಿ ಆಗಿರುತ್ತೆ. ಹಾಗಾದರೆ ನಮಗೆ 24 ತೀರ್ಥಂಕರ ಹೆಸರುಗಳು ಬೇಡ, ಇಲ್ಲಿ 23ನೇ ತೀರ್ಥಂಕರ ಯಾರು ಅಂತ ನೋಡೋದಾದರೆ ಪಾರ್ಶ್ವನಾಥ. 23ನೇ ತೀರ್ಥಂಕರ ಯಾರು, ಪಾರ್ಶ್ವನಾಥ. ಇವರ ಒಂದು ಸಂಕೇತ ಯಾವುದು ಅಂತ ನೋಡೋದಾದರೆ ಸರ್ಪ ಆಗಿರುತ್ತೆ. ಹಾಗಾದರೆ 24ನೇ ತೀರ್ಥಂಕರ ಹಾಗೂ ಕೊನೆಯ ತೀರ್ಥಂಕರ ಯಾರು ಅಂತ ನೋಡೋದಾದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ತೀರ್ಥಂಕರ ಅಂತ ಹೇಳೋದಾದರೆ 24ನೇ ತೀರ್ಥಂಕರ ಮಹಾವೀರ, ಮಹಾವೀರ ಅವರು. ಇವರ ಒಂದು ಸಂಕೇತ ಯಾವುದು ಅಂತ ನೋಡೋದಾದರೆ ಸಿಂಹ ಅಂತ ಹೇಳ್ಬೋದು. ಹಾಗಾದರೆ ವರ್ಧಮಾನ ಮಹಾವೀರರ ಬಗ್ಗೆ ಸಂಪೂರ್ಣವಾಗಿ ನೋಡೋದಾದರೆ ವರ್ಧಮಾನ ಮಹಾವೀರರ ಜನನ ಆಗಿದ್ದು ಕ್ರಿಸ್ತಪೂರ್ವ 599 ವೈಶಾಲಿ ಸಮೀಪ ಕುಂದ ಗ್ರಾಮ. ತಂದೆ ಯಾರು ಅಂತ ನೋಡೋದಾದರೆ ತಂದೆಯ ಹೆಸರನ್ನು ನೋಡೋದಾದರೆ ಸಿದ್ಧಾರ್ಥ ಅಂತ ಹೇಳ್ಬೋದು. ಇವರ ತಾಯಿಯ ಹೆಸರು ತ್ರಿಶಾಲಾದೇವಿ. ಇದು ಹಲವಾರು ಬಾರಿ ಎಕ್ಸಾಮ್ಗೆ ಬಂದಿದೆ. ಇವರ ಕುಲ ಯಾವುದು ಅಂತ ಕೇಳಿದ್ದಾರೆ, ಇವರ ಕುಲ ಯಾವುದು. FDA ಎಕ್ಸಾಮಲ್ಲಿ ಬಂದಿದೆ, ST ಎಕ್ಸಾಮಲ್ಲಿ ಬಂದಿದೆ, ಮತ್ತು TET ಎಕ್ಸಾಮಲ್ಲೂ ಕೂಡ ಒಂದ್ಸಲ ಬಂದಿದೆ, ನೀವು ಗಮನಿಸ್ಬೋದು. ಈ ಒಂದು ಕುಲ ನೋಡೋದಾದರೆ ಕ್ಷತ್ರಿಯ ಅಂತ ಬಂದರೂ ಹೌದು, ಜ್ಞಾತ್ರಿಕ ಅಂತ ಬಂದರೂ ಹೌದು. ಈ ಎರಡೂ ಹೆಸರುಗಳನ್ನು ಕೂಡ ನಾವು ಇವರ ಕುಲದ ಹೆಸರು ಕ್ಷತ್ರಿಯ ಅಥವಾ ಜ್ಞಾತ್ರಿಕ ಅಂತ ಹೇಳ್ಬೋದು. ಮತ್ತು ವಿವಾಹ ಯಾರ ಜೊತೆ ಆಯಿತು ಅಂತ ನೋಡೋದಾದರೆ 18ನೇ ವಯಸ್ಸಿನಲ್ಲಿ ಯಶೋಧರ ಅನ್ನುವಂತಹವರ ಜೊತೆ ಇವರಿಗೆ ವಿವಾಹ ಆಗುತ್ತೆ. ಇಲ್ಲಿ ಒಂದು ಕನ್ಫ್ಯೂಸನ್ ಇದೆ ಸ್ನೇಹಿತರೆ, ವರ್ಧಮಾನ ಮಹಾವೀರ ಅವರು ಮದುವೆ ಆಗಿದ್ದು ಯಶೋಧರ ರಾ ಅನ್ನೋರ್ನ, ಹಾಗೆ ಗೌತಮ ಬುದ್ಧ ಅವರು ಮದುವೆ ಆಗಿದ್ದು ಯಶೋಧರೇ
ಅನ್ನುವಂತಹವ್ರನ್ನ ಇಲ್ಲಿ ಕ್ಲಿಯರಿಟಿಯನ್ನು ಮಾಡ್ಕೋಬೇಕಾಗುತ್ತೆ. ನೀವು ಯಶೋಧರ ವರ್ಧಮಾನ ಮಹಾವೀರರ ಒಂದು ಪತ್ನಿ, ಯಶೋಧರೆ ಗೌತಮ ಬುದ್ಧ ಅವರ ಪತ್ನಿ ಅಂತ ಹೇಳ್ಬೋದು. ಮತ್ತು ಇವರಿಗೆ ಒಬ್ಬ ಮಗಳು ಕೂಡ ಇರ್ತಾಳೆ. ಅವಳ ಹೆಸರು ಕೆಲವೊಂದು ಪುಸ್ತಕಗಳಲ್ಲಿ ಅನುಜ ಅಂತ ಇದ್ದರೆ, ಇನ್ನು ಮತ್ತೊಂದು ಪುಸ್ತಕದಲ್ಲಿ ಪ್ರಿಯದರ್ಶಿನಿ ಅಂತ ಇದೆ. ಪ್ರಿಯದರ್ಶಿನಿ ಅಂತ ಇದೆ ಮಗಳ ಹೆಸರು. ಪಿ ಯು ಸಿ ಪುಸ್ತಕದಲ್ಲಿ ಮತ್ತು ಹೈಸ್ಕೂಲ್ ಬುಕ್ಕುಗಳಲ್ಲಿ ಎರಡನ್ನೂ ಕಂಪ್ಯಾರಿಸಮ್ ಮಾಡಿ ಈ ಒಂದು ಶಾರ್ಟ್ ನೋಟ್ಸನ್ನು ಮಾಡಲಾಗಿದೆ ಸ್ನೇಹಿತರೆ. ಇದು ನೋಟ್ಸು ಅಂತಲೇ ತಿಳ್ಕೊಳ್ಳಿ. ಅನುಜ ಅಥವಾ ಪ್ರಿಯದರ್ಶಿನಿ ಅನ್ನತಕ್ಕಂಥದ್ದು ಎರಡು ಹೆಸರಿತ್ತು ಅವರ ಮಗಳಿಗೆ. ಮತ್ತು ಇವರಿಗೆ ಜ್ಞಾನೋದಯ ಆಗಿದ್ದು ಯಾವಾಗ, ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನೋದಯ ಯಾವಾಗ ಆಯಿತು ಅನ್ನೋದು ಇಂಪಾರ್ಟೆಂಟು, ಮತ್ತು ಎಲ್ಲಿ ಜ್ಞಾನೋದಯ ಆಯಿತು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಜ್ಞಾನೋದಯ ಆಗಿದ್ದು ಇವರಿಗೆ ವೈಶಾಖದ 10ನೇ ದಿನ 42ನೇ ವಯಸ್ಸಿನಲ್ಲಿ ಬಿಹಾರದ ಡ್ರುಂಬಿಕಾ ಗ್ರಾಮ ಎಂಬಲ್ಲಿ ಇವರಿಗೆ ಜ್ಞಾನೋದಯ ಆಗುತ್ತೆ. ಯಾರಿಗೆ? ವರ್ಧಮಾನ ಮಹಾವೀರ ಅವರಿಗೆ. ನೆಕ್ಸ್ಟ್ ನೋಡೋಣ, ಒಂದು ನಿಮಿಷ. ನೆಕ್ಸ್ಟು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಕೂಡ ಇವರು ಪಡೀತಾರೆ. ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದವರು ಯಾರು? ವರ್ಧಮಾನ ಮಹಾವೀರ ಅವರು. ಮತ್ತು ಇವರು ನಿರ್ವಾಣ ಹೊಂದಿದ್ದು ಎಲ್ಲಿ, ಮತ್ತು ಎಷ್ಟನೇ ವಯಸ್ಸಿನಲ್ಲಿ ಅಂತ ಕೂಡ ಕೇಳ್ಬೋದು. ನಿರ್ವಾಣ ಹೊಂದಿದ್ದು 72ನೇ ವಯಸ್ಸಿನಲ್ಲಿ. ಇವರು ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾ ಎಂಬಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ನಿರ್ವಾಣವನ್ನು ಹೊಂದುತ್ತಾರೆ. ಹಾಗೆ ಜೈನ ಧರ್ಮದ ಮೂಲಭೂತ ತತ್ವಗಳು ಎಷ್ಟು ಅಂತ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಜೈನ ಧರ್ಮದ ಮೂಲಭೂತ ತತ್ವಗಳು 4. ಅವುಗಳು ಯಾವ್ಯಾವು ಅಂತ ನೋಡೋದಾದರೆ, ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ. ಹಾಗೆ ಜೈನ ಧರ್ಮದ ಪಂಚಶೀಲ ತತ್ವಗಳು ಎಷ್ಟು ಅಂತ ನೋಡೋದಾದರೆ, ಜೈನ ಧರ್ಮದ ಪಂಚಶೀಲ ತತ್ವಗಳನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಸತ್ಯ, ಅಹಿಂಸೆ, ಆಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು, ಮತ್ತು ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು, 5ನೇದು ಬ್ರಹ್ಮಚರ್ಯ ಅಂದರೆ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದು. ಈ ಒಂದು 5ನೇ ಒಂದು ತತ್ವ ಏನಿದೆ, ಇದು ಮಹಾವೀರನಿಂದ ಸೇರಿಸಲ್ಪಟ್ಟಿರುವಂತಹದ್ದು ಸ್ನೇಹಿತರೆ. ಮತ್ತು ಜೈನ ಧರ್ಮದಲ್ಲಿ ತ್ರಿರತ್ನಗಳನ್ನು ನಾವು ಕಾಣ್ತೇವೆ. ಯಾವ್ಯಾವು ಆ ತ್ರಿರತ್ನಗಳು ಅಂತ ನೋಡೋದಾದರೆ, ಒಂದು ಸಮ್ಯಕ್ ಜ್ಞಾನ, ಇನ್ನೊಂದು ಸಮ್ಯಕ್ ನಂಬಿಕೆ, ಇನ್ನೊಂದು ಸಮ್ಯಕ್ ನಡತೆ. ಹಾಗಾದರೆ ಮಹಾವೀರನಿಗೆ ಎಷ್ಟು ಜನ ಗಣಾಧಾರನೆಂಬ ಶಿಷ್ಯರಿದ್ದರು ಅಂತ ನೋಡೋದಾದರೆ, 11 ಗಣಾಧಾರರೆಂಬ ಶಿಷ್ಯರಿದ್ದರು. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಜೈನ ಧರ್ಮದ ಸಭೆಗಳು ಎಲ್ಲಿ ಯಾವಾಗ ನಡೆದ್ವು, ಇವುಗಳ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಮೊದಲನೇ ಜೈನ ಸಭೆ ಕ್ರಿಸ್ತಪೂರ್ವ 300ರಲ್ಲಿ ನಡೀತು. ಅದು ಎಲ್ಲಿ ಅಂತ ನೋಡೋದಾದರೆ, ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಮತ್ತು ಅಧ್ಯಕ್ಷತೆಯನ್ನು ವಹಿಸಿದವರು ಸ್ಥೂಲಭದ್ರ. ಜೈನ ಧರ್ಮದ ಮೊದಲ ಸಭೆ ನಡೆದಿದ್ದು ಯಾವಾಗ? ಕ್ರಿಸ್ತಪೂರ್ವ 300ರಲ್ಲಿ. ಎಲ್ಲಿ ನಡೆಯಿತು? ಪಾಟಲಿಪುತ್ರದಲ್ಲಿ. ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಸ್ಥೂಲಭದ್ರ. ಇದರ ವಿಶೇಷತೆ ಏನು ಅಂತ ನೋಡೋದಾದರೆ, ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರ್ಜೀವನಗೊಳಿಸುವುದು ಇದರ ಉದ್ದೇಶ ಆಗಿತ್ತು. ಬಹಳ ಇಂಪಾರ್ಟೆಂಟು. ನೆಕ್ಸ್ಟು, ಜೈನ ಧರ್ಮದ 2ನೆಯ ಸಭೆ ಎಲ್ಲಿ ನಡೆಯಿತು ಅಂತ ನೋಡೋದಾದರೆ, ಯಾವಾಗ ನಡೆಯಿತು, ಅಧ್ಯಕ್ಷತೆ ಯಾರು ಅನ್ನೋದನ್ನು ನೋಡೋದಾದರೆ, ಕ್ರಿಸ್ತಪೂರ್ವ 512ರಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಗುಜರಾತಿನ ವಲ್ಲಭಿಯಲ್ಲಿ ನಡೆಯುತ್ತೆ. ಮತ್ತು ಇದರ ಅಧ್ಯಕ್ಷತೆಯನ್ನು ದೇವರ್ಧಿ ಕ್ಷೇಮ ಶಮನ ಅಂತಕ್ಕಂಥರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗಾದರೆ
ಎರಡನೇ ಜೈನ ಧರ್ಮದ ಸಭೆಯ ವಿಶೇಷತೆ ಏನು ಅಂತ ನೋಡೋದಾದರೆ, ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ಇದರ ವಿಶೇಷತೆ ಎರಡನೇ, ಎರಡು ಜೈನ ಸಭೆಗಳು ನಡೀತವೆ. ಮೊದಲನೇದು ಎಲ್ಲಿ ನಡೆಯುತ್ತೆ? ಮೊದಲನೇದು ನಡೆದಿದ್ದು ಪಾಟಲಿಪುತ್ರದಲ್ಲಿ. ಇದರ ವಿಶೇಷತೆ ಜ್ಞಾನವನ್ನು, ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರ್ಜೀವನಗೊಳಿಸುವುದು ಇದರ ಉದ್ದೇಶ ಆಗಿತ್ತು ಮೊದಲನೇ ಸಭೆದು. ಹಾಗೆ ಪಾಟಲಿಪುತ್ರದಲ್ಲಿ ನಡೀತು, ಬಹಳ ಇಂಪಾರ್ಟೆಂಟು. ಅಧ್ಯಕ್ಷತೆಯನ್ನು ಕೂಡ ಸ್ಥೂಲಭದ್ರ ಅವರು ವಹಿಸ್ಕೊಂಡಿರ್ತಾರೆ. ಆದರೆ ಎರಡನೇ ಒಂದು ಜೈನ ಸಭೆ ಕ್ರಿಸ್ತಪೂರ್ವ 512ರಲ್ಲಿ ನಡೆಯುತ್ತೆ, ಗುಜರಾತಿನ ವಲ್ಲಭಿಯಲ್ಲಿ. ಅಧ್ಯಕ್ಷತೆಯನ್ನು ವಹಿಸಿದ್ದವರು ದೇವರ್ಧಿ ಕ್ಷೇಮ ಕ್ಷಮನ. ಇದರ ವಿಶೇಷತೆಯನ್ನು ನೋಡೋದಾದರೆ, ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಏನಾಯಿತು ಅಂತ ಹೇಳಿದ್ರೆ ಬರೆಯಲಾಯಿತು. ಮುಂದಿನದನ್ನು ನೋಡೋದಾದರೆ, ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ನೋಡೋದಾದರೆ, ಜೈನ ಧರ್ಮದ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ ಅಂತ ಹೇಳ್ಬೋದು. ಹಾಗಾದರೆ ಜೈನ ಧರ್ಮವರು ಎಲ್ಲೆಲ್ಲಿ ಗುಹಾಲಯಗಳನ್ನು ಕಟ್ಟಿದ್ದಾರೆ, ಜೈನ ಧರ್ಮದ ಗುಹಾಲಯಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಾದರೆ, ಉದಯಗಿರಿಯಲ್ಲಿ ಹುಲಿಯ ಗುಹೆ ಅಂತ ಇದೆ, ಎಲ್ಲೋರದಲ್ಲಿ ಇಂದ್ರಸಭಾ ಅಂತ ಇದೆ, ಒರಿಸ್ಸಾದಲ್ಲಿ ಹಾತಿ ಗುಂಪ ಅಂತ ಇದೆ. ಗುಹಾಲಯಗಳು, ಜೈನ ಧರ್ಮದ ಗುಹಾಲಯಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಾದರೆ, ಉದಯಗಿರಿ, ಹುಲಿಯ ಗುಹೆ, ಎಲ್ಲೋರ, ಇಂದ್ರಸಭಾ, ಒರಿಸ್ಸಾ, ಹಾತಿ ಗುಂಪ. ನೆಕ್ಸ್ಟು, ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು. ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳನ್ನು ನೋಡೋದಾದರೆ, ಅಂಗ ಮತ್ತು ಉಪಾಂಗಗಳು ಎಂಬುದಾಗಿ ಎರಡು ಭಾಗಗಳಾಗಿ ವಿಂಗಡಿಸ್ಬೋದು. ಹಾಗೆ ಇನ್ನೊಂದಿಷ್ಟು ಗ್ರಂಥಗಳನ್ನು ನೋಡೋಣ. ಇದು ಅಶ್ವಘೋಷ ಬುದ್ಧಚರಿತ ಅನ್ನುವಂತಹ ಗ್ರಂಥವನ್ನು ಬರೀತಾರೆ, ಕಲ್ಹಣ ರಾಜತರಂಗಿಣಿ ಅಂತ ಬರೀ. ಇಷ್ಟಕ್ಕೆ ಜೈನ ಧರ್ಮದ ಮುಕ್ತಾಯ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು, ಹಲವಾರು ಬಾರಿ ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿರುವಂತಹ, ಹೊಂದಿಸಿ ಬರೆಯಲ್ಲಿ ಕೇಳುವಂತಹ ಒಂದು ಟಾಪಿಕ್ ಇದು. ಅಶ್ವಘೋಷ ಬುದ್ಧಚರಿತ, ಕಲ್ಹಣ ರಾಜತರಂಗಿಣಿ, ಕಾಳಿದಾಸ, ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ಮತ್ತು ವಿಶಾಖದತ್ತ, ಮುದ್ರ ರಾಕ್ಷಸ, ಕೌಟಿಲ್ಯ, ಅರ್ಥಶಾಸ್ತ್ರ,